ಟರ್ಬೋ ಇದು ವೈಸಾಕ್ ಅವರು ನಿರ್ದೇಶಿಸಿರುವಂತಹ ಚಿತ್ರ ಇಲ್ಲಿ ಜೋಸ್ ಅಂತ ಒಂದು ಕ್ಯಾರೆಕ್ಟರ್ ಇದೆ ಟರ್ಬೋ ಜೋಸ್ ಅವನಿಗೆ ಫೈಟ್ಸ್ ಅಂದ್ರೆ ತುಂಬಾ ಇಷ್ಟ ಸುಮ್ಮನೆ ಹೊಡೆದಾಡೋದು ಅಂತಲ್ಲ ಬಟ್ ಅಲ್ಲಿ ಪಾಸಿಬಿಲಿಟಿ ಇತ್ತು ಅಂದರೆ ಒಂದು ಸಂದರ್ಭ ಕ್ರಿಯೇಟ್ ಆಯಿತು ಅಂತ ಅಂದರೆ ಅಲ್ಲಿ ಮಾತಿಂದ ಅಂತೂ ಬಗೆಹರಿಸ್ಕೊಳ್ಳೋ ಮಂಚ ಅಲ್ಲ ಡೈರೆಕ್ಟ್ ಹೊಡೆದಾಡೋದೆ ಸೊ ಈ ಥರದ ಮೈಂಡ್ಸೆಟ್ನಲ್ಲಿ ಇರುವಂಥವನು ಒಂದು ಡಿಶನ್ನ ತಗೊಳ್ತಾನೆ ಆದರೆ ಅದರ ಹಿಂದೆ ಒಂದೊಂದೇ ಒಂದೊಂದೇ ಅನ್ನೋ ಹಾಗೆ ಇನ್ನಷ್ಟು ಸಂದರ್ಭಗಳು ಕೂಡ್ಕೊಳ್ಳೋದಕ್ಕೆ ಶುರು ಆಗ್ತವೆ ಸೊ ಅವುಗಳು ಏನು ಅವುಗಳನ್ನ ಇವನು ಎದುರಿಸಿದ್ನ ಹಾಗೆ ಇಲ್ಲಿ ಏನೇನಾಯಿತು ಅನ್ನೋದನ್ನೆಲ್ಲ ನೀವು ಸಿನಿಮಾ ನೋಡಿನೇ ತಿಳ್ಕೊಳ್ಬೇಕು ಇಲ್ಲಿನ ಪಾಸ್ಟಿವ್ಸ್ ಬಗ್ಗೆ ಮಾತನಾಡೋದಾದ್ರೆ ಇಲ್ಲಿ ಕೆಲವೊಂದು ಆಕ್ಷನ್ ಸೀಕ್ವೆನ್ಸಸ್ ಚೆನ್ನಾಗಿದ್ವು ಅಂತ ಹೇಳ್ಬೋದು ಅಫ್ಕೋರ್ಸ್ ಈಗಂತೂ ಮಲಯಾಳಂ ಮ್ಯೂಸಿಕ್ ಡೈರೆಕ್ಟರ್ಸ್ ಎಲ್ಲ ಕಡೆ ತಮ್ಮ ಸಿನಿಮಾಗಳನ್ನ ತಲುಪಿಸ್ತಾ ಇದ್ದಾರೆ ತಮ್ಮ ಹಾಡುಗಳಿಂದ ಅಂಡ್ ಬಿ ಜಿ ಎಮ್ನಿಂದ ನಿಂದ ಅದೇ ರೀತಿಯೇ ಈ ಆಕ್ಷನ್ ಸೀಕ್ವೆನ್ಸ್ಗಳಿಗೆ ಅವರ ಮ್ಯೂಸಿಕ್ ಸೇರಿ ಅವು ಒಂದಷ್ಟು ಎಂಗೇಜಿಂಗ್ ಆಗಿದ್ವು ಅಂತ ಹೇಳ್ಬೋದು ಜೊತೆಗೆ ಅವುಗಳನ್ನು ಕೊರಿಯೋಗ್ರಾಫ್ ಮಾಡಿರೋ ರೀತಿ ಅಂಡ್ ಸೆರೆ ಹಿಡ್ದಿರೋ ರೀತಿನೂ ಚೆನ್ನಾಗಿತ್ತು ಟರ್ಬೋ ಅಂತ ಹೆಸರಿಟ್ಟು ಒಂದು ಚೇಜ್ ಅಂತ ಇಲ್ವಾ ಅಂತ ನಾನು ನೋಡ್ತಾ ಇದ್ದೆ ಸೊ ಅದು ಕೂಡ ಬರುತ್ತೆ ಕೊನೆಯಲ್ಲಿ ಕಾರ್ ಚೇಜ್ ಸೊ ಆ ಭಾಗವೂ ಚೆನ್ನಾಗಿತ್ತು ನಂತರ ಅಮ್ಮ ಮಗನ ಮಧ್ಯ ಒಂದಷ್ಟು ಕಾಮಿಡಿ ಹುಟ್ಟಿದೆ ಅದು ವರ್ಕ್ ಆಗುತ್ತೆ ಅಲ್ಲಲ್ಲಿ ನಗುನ ಕೂಡ ತರಿಸುತ್ತೆ ಇನ್ನು ಇಲ್ಲಿ ನಮ್ಮ ಬಿ ಶೆಟ್ಟಿ ಅವರು ಕೂಡ ಇದ್ದಾರೆ ಅವರ ಪಾತ್ರ ಅಷ್ಟು ಹೊಸದಾಗಿ ಏನು ಇರಲಿಲ್ಲ ಟಿಪಿಕಲ್ ವಿಲನ್ ಬಟ್ ಈ ಪಾತ್ರಕ್ಕೆ ಒಂದಷ್ಟು ನೋಟಬಲ್ ಮೂಮೆಂಟ್ಸ್ ಅಂತ ಇದ್ವು ಅಲ್ಲಿ ಬಿ ಶೆಟ್ಟಿ ಅವರು ಅದನ್ನ ಆದಷ್ಟು ಕ್ಯಾರಿ ಮಾಡಿದ್ದಾರೆ ಅಂತ ಹೇಳ್ಬೋದು ಡೈರೆಕ್ಟರ್ ಅವರು ಆ ಪಾತ್ರನ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಅಂತಲೂ ಹೇಳ್ಬೋದು ಇನ್ನು ಅವರು ಅಫ್ಕೋರ್ಸ್ ತಮ್ಮ ಪ್ರೆಸೆನ್ಸ್ ನಿಂದ ಹಿಡಿದಿಟ್ಕೊಳ್ತಾರೆ ಅಂಡ್ ಈ ತರದ ಕಮರ್ಷಿಯಲ್ ಫಿಲ್ಮ್ಸ್ ಅವರಿಗೆ ಸೂಟ್ ಆಗುತ್ತೆ ಕೂಡ ಇನ್ನು ಇದರ ನೆಗೆಟಿವ್ಸ್ ಕಡೆ ಬರೋದಾದ್ರೆ ಮೊದಲೇ ತಿಳಿಸಿದ ಹಾಗೆ ಸಿನಿಮಾ ತುಂಬಾ ರೊಟೀನ್ ಆಗಿದೆ ಇಟ್ಸ್ ಲೈಕ್ ಯಾವುದೇ ಮೂವಿ ಬಫ್ ಅಥವಾ ಒಂದು ಹತ್ತು ಕಮರ್ಷಿಯಲ್ ಫಿಲ್ಮ್ಗಳನ್ನ ನೋಡಿರುವಂತಹ ಪ್ರೇಕ್ಷಕ ಕೂಡ ಈ ರೀತಿಯ ಒಂದು ಕಥೆಯನ್ನ ಬರೀಬಹುದು ಇಲ್ಲಿ ಆರಾಮಾಗಿ ಅಂಡ್ ಹಾಗೆ ಇತ್ತು ಇಲ್ಲಿನ ಕಥೆ ಬ್ಯಾಂಕ್ ಡೀಟೇಲ್ಸ್ ಹ್ಯಾಕಿಂಗ್ ಅಂತ ಒಂದು ಟಾಪಿಕ್ನ ತರ್ತಾರೆ ಬಟ್ ಅದೊಂದು ಸೋರ್ಸ್ ಆಗಿತ್ತು ಅಷ್ಟೇ ಇಲ್ಲಿನ ಹೀರೋಗೆ ಇನ್ನೆಲ್ಲವೂ ಅದೇ ಹಳೆ ರೂಟ್ ನಲ್ಲಿ ಹೋಗುತ್ತೆ ಇಂಟೆಲಿಜೆಂಟ್ ರೈಟಿಂಗ್ ಅಂತಾನು ಸಿಗಲ್ಲ ಕ್ರಿಯೇಟಿವ್ ಆಗಿ ಕೂಡ ಸೀಕ್ವೆನ್ಸಸ್ ಇರಲಿಲ್ಲ ಅಂಡ್ ಆಲ್ಸೋ ಇದರ ಸ್ಕ್ರೀನ್ ಪ್ಲೇ ಆ ಆಕ್ಷನ್ ಸೀಕ್ವೆನ್ಸಸ್ನ ಬಿಟ್ಟರೆ ಇನ್ನೆಲ್ಲ ತುಂಬಾ ಡಲ್ ಆಗಿದೆ ಸ್ಪೆಷಲಿ ಮೊದಲಿಗೆ ಒಂದಷ್ಟು ಕಾಮಿಡಿ ಅಂತ ಟ್ರೈ ಮಾಡ್ತಾರೆ ಅದು ಹಾಗೆಯೇ ಸುನೀಲ್ ಅವರ ಪಾತ್ರ ಆಲ್ಸೋ ಪ್ರೀ ಕ್ಲೈಮ್ಯಾಕ್ಸ್ ಆಲ್ಮೋಸ್ಟ್ ಎಲ್ಲ ಫೇಸ್ ಟು ಫೇಸ್ ನಡೆದ ಮೇಲೂ ಕೂಡ ಇನ್ನೂ ಮೂವತ್ತು ನಿಮಿಷ ಇರುತ್ತೆ ಸಿನಿಮಾ ಕೊನೆಯಲ್ಲಿ ಸೊ ಅಲ್ಲೂ ಕೂಡ ಸಿನಿಮಾ ಅಷ್ಟೊಂದು ಇಂಪ್ರೆಸ್ ಮಾಡಲಿಲ್ಲ ಸಿ ಈಗ ಮಮ್ಮೂಟಿಯವರ ಬಗ್ಗೆ ಹಾಗೆಯೇ ನಿಮಗೆ ಅವರ ಸ್ಕ್ರಿಪ್ಟ್ ಸೆಲೆಕ್ಷನ್ ಬಗ್ಗೆ ಗೊತ್ತೇ ಇರುತ್ತೆ ಅವರು ತಗೊಳ್ತಾ ಇರುವಂತಹ ಜಾನಗಳಲ್ಲಿ ಒಂದು ಬ್ಯಾಲೆನ್ಸ್ ಕಾಣುತ್ತೆ ಆಲ್ಮೋಸ್ಟ್ ಎಲ್ಲಾ ತರಹದ ಸಿನಿಮಾಗಳನ್ನ ಮಾಡ್ತಾರೆ ಸೊ ಕಮರ್ಷಿಯಲ್ ಸಿನಿಮಾ ಅಥವಾ ಹೆಚ್ಚು ಯೋಚನೆ ಮಾಡದೆ ಆ ಮಾಸ್ ಆಡಿಯನ್ಸ್ಗೆ ಅಂತ ಮಾಡಿದ್ದಾರೆ ಅಂತ ತಗೊಂಡ್ರು ಕೂಡ ಇದನ್ನು ಅಲ್ಲಿ ಒಂದಷ್ಟು ಹೊಸ ಸೀಕ್ವೆನ್ಸಸ್ ಹೊಸ ಥರದ ಆ್ಯಕ್ಷನ್ ಹಾಗೆ ಒಂದಷ್ಟು ಒಳ್ಳೆ ಇಂಟೆಲಿಜೆಂಟ್ ರೈಟಿಂಗ್ ಇದ್ಬಿಟ್ಟಿದ್ರೆ ಆ ಸಿನಿಮಾದ ವ್ಯಾಲ್ಯೂ ಇನ್ನ ಹೆಚ್ಚಾಗ್ತಿತ್ತು ಬಟ್ ಇಲ್ಲಿ ಐ ಫೆಲ್ಟ್ ಹಲವು ಸೀನ್ಗಳನ್ನು ಕ್ಯಾರೆಕ್ಟರ್ಗಳನ್ನು ನಾವು ತುಂಬ ಹಿಂದಿನಿಂದ ನೋಡ್ಕೊಂಡು ಬಂದಿದ್ದೀವಿ ಅಂತ ಯಾವುದು ಯಾವ ಟೈಮಲ್ಲೂ ಸರ್ಪ್ರೈಸ್ ಮಾಡಲಿಲ್ಲ ಆಮೇಲೆ ಎಂಗೇಜಿಂಗ್ ಆಗಿ ಕೂಡ ಇರಲಿಲ್ಲ ರಾಜ್ಬಿ ಶೆಟ್ಟಿಯವರ ಅವರ ಕ್ಯಾರೆಕ್ಟರ್ ಏನಿದೆ ಅದು ಒಂದು ಕಡೆ ಹೇಳುತ್ತೆ ಐ ಹೇಟ್ ದಿಸ್ ಬ್ಲಡಿ ಕ್ಲೀಶಿಯಸ್ ಅಂತ ಸೊ ಸಿನಿಮಾದಲ್ಲೂ ಅವಿದ್ವು ಅಂಡ್ ಅವುಗಳನ್ನ ಆಡಿಯನ್ಸ್ ಆಲ್ರೆಡಿ ನೋಡಿದರೆ ಹಾಗೆ ನೋಡಿ ಈಗ ಬಿಟ್ಟಿದರೆ ಕೂಡ ಸೊ ಸಿಂಪಲ್ ಆಗಿ ಹೇಳೋದಾದ್ರೆ ಇಟ್ಸ್ ಅ ರೊಟೀನ್ ಕಮರ್ಷಿಯಲ್ ಸಿನಿಮಾ ಅಂತ ಹೇಳ್ಬೋದು ಅಂತ ಹೊಸ್ತೇನೂ ಇಲ್ಲ ಇಲ್ಲಿ ಹೇಗೆ ಆಲ್ರೆಡಿ ನೋಡಿರೋದನ್ನೇ ಸ್ವಲ್ಪ ಡಿಫ್ರೆಂಟ್ ಆ್ಯಂಗಲ್ನಿಂದ ಬೇರೆ ಪಾತ್ರಗಳಿಂದ ನೋಡಿದ ಹಾಗೆ ಆಗುತ್ತೆ ಅಷ್ಟೆ ನಥಿಂಗ್ ಸರ್ಪ್ರೈಸಿಂಗ್ ಅಕಸ್ಮಾತ್ ನೋಡಬೇಕು ಅಂತ ಅಂದ್ಕೊಂಡ್ರೆ ನಿಮಗೆ ಇದು ಸೋನಿ ಲಿವ್ ಆ್ಯಪ್ನಲ್ಲಿ ಕನ್ನಡ ಭಾಷೆಯಲ್ಲೇ ಸಿಗುತ್ತೆ ಸೊ ಇಷ್ಟು ನನ್ನ ರಿವ್ಯೂ ಆಗಿತ್ತು ಈ ಸಿನಿಮಾದ ಬಗ್ಗೆ ಇನ್ನು ನೀವು ಆಲ್ರೆಡಿ ಇದನ್ನು ನೋಡಿದರೆ ನಿಮಗೆ ಇದು ಹೇಗೆ ಅನ್ನಿಸ್ತು ಅನ್ನೋದನ್ನು ಖಂಡಿತ ಕೆಳಗಡೆ ತಿಳಿಸಿ ಯೂಶುವಲ್ ಮತ್ತೆ ಸಿಗೋಣ